ಇವಾಗ ಏನಾಯ್ತು ಅಂತ ಹಿಂಗ್ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲ ಅವಳ ಜೊತೆ ಮಾತಾಡದ್ಮೇಲೆ ತರಿಕೆ ಗುರು ನೀನ್ ಕೊಲೆ ಮಾಡಿಲ್ವಲ್ಲ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ನಾನ್ ಕೊಲೆ ಮಾಡಿಲ್ಲ ನಿಜ ಆದ್ರೆ ನನ್ನ ಈ ಕೊಲೆ ಕೆಸ ಸಿಗಾಸ್ತಾಳೆ ಅನಿಸ್ತಾ ಇದೆ ಹಂಗಂತ ಇಲ್ಲಿ ಬೇರೆ ಏನೋ ನಡೀತಾ ಕಣ ನಮಗೇ ಗೊತ್ತಿಲ್ಲ ಅವ್ರು ಏನೋ ಬೇರೆ ಪ್ಲಾನ್ ಮಾಡ್ತಾ ಇದಾರೆ ಗುರು ಆ ಅಮ್ಮ ಹಂಗೆ ಸರಿಗಿಲ್ಲ ಈಗ ನೋಡಿದ್ರೆ ಊರ್ ಬಿಟ್ಟು ಅಂತ ಹೇಳ್ತಾ ಇದಾರೆ ನಾನು ಹೇಳಿದ್ರೆ ಊರ್ ಬಿಟ್ಟು ಹೋದ್ರೆ ಇರೋ ಬರದಲ್ಲ ನನ್ ತಲೆ ಮೇಲೆ ಹಾಕ್ಬಿಟ್ರೆ ಹಂಗಾದ್ರೆ ನೀನ್ ಹೋಗಿ ಪೊಲೀಸ್ ಅವ್ರಿಗೆಲ್ಲ ಹೇಳ್ತೀಯ ಏ ಹಾಗೆಲ್ಲ ಹೇಳಕ್ಕಾಗುತ್ತ ಈಗ ನಾನು ಏನೇ ಹೇಳಿದ್ರೆ ಅವ್ರು ಕೇಳಲ್ಲ ಕಣ ಗುರು ನನಗೂ ಹಂಗೆ ಅನಿಸ್ತಿದೆ ನೀನು ಇಲ್ಲಿ ಜಾಸ್ತಿ ಹೋಗ್ತಿರೋದು ಡೇಂಜರ್ ಇಲ್ಲಿಂದ ಬೇಗ ಹೊರಟ್ಬಿಡು ಎಲ್ಲಿಗೆ ಅಪ್ಪ ದೇವ್ರು ನೀನು ಇಲ್ಲಿ ಪೊಲೀಸರ್ ಕೈಲಿ ತಗ್ಲಾಕೊಳ್ಳೋದಕ್ಕಿಂತ ಎಲ್ಲಾದ್ರೂ ಹೋಗೋದು ಒಳ್ಳೇದಲ್ವಾ ಕರೆಕ್ಟ್ ನೀನ್ ಹೇಳದ್ ಸರಿ ಅನ್ಸುತ್ತೆ ಇಲ್ಲಿಂದ ಬಿಡ್ಲಾ ಹೊರಟ್ಬಿಡ್ಲಾ ಅಲ್ಲ ಹೊರಡ್ಲೇ ಬೇಕು ನೀನ್ ಇಲ್ಲೇ ಒಂದ್ ನಿಮಿಷ ಇದ್ರು ಇನ್ನೂ ಹೆಚ್ಚಿಸೋರ್ಗೆ ಈಗಾಗಲೇ ವಿಷಯ ಗೊತ್ತಾಗಿರ್ಬೋದು ನೀನು ನುಡ್ಕ್ತಿರ್ಬೋದು ತಗ್ಲಾಕೊಂಡ್ರೆ ನರಕ ತೋರಿಸ್ಬಿಡ್ತಾರೆ ಹೌದು ಗುರು ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಮೊದ್ಲು ಇಲ್ಲಿಂದ ಹೊರಡು ಸರಿ ಗಾಡಿಗೆ ಕೊಡು ಹೊರಡ್ತೀನಿ ಗಾಡಿಲಿ ಹೋಗೋದು ಬೇಡ ಗುರು ಇನ್ನು ಅಪಾಯ ಜಾಸ್ತಿ ಹೋಗಕ್ಕೆ ಬೇರೆ ಯಾವ್ದಾದ್ರು ಗಾಡಿ ವ್ಯವಸ್ಥೆ ಮಾಡ್ಕೋ ನೋಡು ನಿನ್ನ ಮೊಬೈಲಲ್ಲಿರೋ ಸಿಮ್ ಬಿಸಾಕು ಕರೆಕ್ಟ್ ನನಗೆ ಗೊತ್ತಿತ್ತು ಇವನೇ ಕಾಲ್ ಮಾಡ್ತಾನೆ ಅಂತ ನನ್ನ ನಾಟ ಇವಾಗ ತೋರಿಸ್ತೀನಿ ಹಲೋ ಹಲೋ ಏನಪ್ಪ ನೀನು ಇಷ್ಟು ದೊಡ್ಡ ದುಡ್ಡಿನ ವ್ಯವಹಾರ ಈಸಿ ಅನ್ಕೊಂಡಿದ್ಯಾ ನೀನು ಇಲ್ಲ ಅಣ್ಣನೂ ಇಲ್ಲ ದೇವರಾಜವರು ಇಲ್ಲ ಎಷ್ಟು ಹೊತ್ತಿಂದ ನಾನು ಇಲ್ಲಿ ಕಾದು ಕಾದು ಸಾಕಾಗಿ ಹೋಗ್ತಾ ಇದೆ ಗೊತ್ತಾ ಅಭಿ ಏನು ಮಾಡ್ತಿದೀಯಾ ಮ್ಯಾಮ್ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ ಇನ್ನು ಒಂದು ಮಾತು ಬೇಡ ನೀ ಎಲ್ಲಿದ್ದೀಯಾ ಅಂತ ಹೇಳು ನಾನೇ ಅಲ್ಲಿಗೆ ಬಂದು ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ನನಗೂ ಹೋಗಿದೆ ಅಭಿ ಇಲ್ಲ ಮ್ಯಾಮ್ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಮೇಲೂ ನನ್ನ ಅರೆಸ್ಟ್ ಮಾಡಿಸ್ತೀರಾ ಆಗೋಲ್ಲ ಮ್ಯಾಮ್ ಸಚಿವ ಸರ್ ಹೋಗ್ಬಿಟ್ರು ಓ ಎಲ್ಲಿಗೆ ಹೋದ ನನ್ನ ಇಲ್ಲಿ ಕಾಯಕ್ಕೆ ಕುರಿಸ್ಬಿಟ್ಟು ಅವ್ನೊಬ್ಬನೇ ಎಲ್ಲಿಗೆ ಹೋಗಿಬಿಟ್ಟ ಮ್ಯಾಮ್ ಸಚ್ಚಿದಾನಂದ್ ಸರ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ ಮ್ಯಾಮ್ ಅಭಿ ಇನ್ನೊಂದ್ ಸಾರಿ ನಮ್ಮ ಅಣ್ಣನ ಬಗ್ಗೆ ಈ ರೀತಿ ಕೆಟ್ಟದಾಗ ಮಾತಾಡಿದ್ರೆ ನೀನು ಅವ್ನ್ ಸೆಕ್ರೆಟರಿ ಅನ್ನೋದ್ ನೋಡ್ದೆ ನೀನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಇಂತ ವಿಷಯದಲ್ಲಿ ನಾನ್ ಸುಳ್ಳು ಮ್ಯಾಮ್ ನಿಜವಾಗ್ಲು ಅವ್ರ ಕೊಲೆ ಆಗ್ಬಿಟ್ಟಿದೆ ಮ್ಯಾಮ್ ನಾನ್ ಹೋಗೋ ಹೊತ್ತಿಗೆ ಅವ್ರ ಪ್ರಾಣ ಬಿಟ್ಬಿಟ್ಟಿದ್ರು ನಮ್ಮ ಅಣ್ಣ ಸತ್ತೋಗ್ಬಿಟ ಅಭಿ ನಿಜ ಹೇಳು ನೋಡು ನೀನ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳು ಅಭಿ ಪ್ಲೀಸ್ ಏನ್ ಕೇಳಿದ್ರು ಕೊಡ್ತೀನಿ ಸತ್ತಿಲ್ಲ ಅಂತ ಒಂದೇ ಸಾರಿ ಹೇಳು ಅಭಿ ಈಗ ನಮ್ಮ ಅಣ್ಣ ನಮ್ಮ ಮನೆಗ್ ಬರ್ತಾನೆ ನಮ್ ಜೊತೆ ಮಾತಾಡ್ತಾನೆ ನಮ್ಮನ್ನೆಲ್ಲ ಮನೆಲ್ಲಾ ನಗಸ್ತಾನೆ ಅಂತ ಹೇಳು ಅಭಿ ಇಲ್ಲ ಮ್ಯಾಮ್ ಇನ್ ಮುಂದೆ ಸರ್ ನಮ್ ಜೊತೆ ಇರಲ್ಲ ಹಾಗನ್ಬೇಡ ಹಾಗನ್ಬೇಡ ಅಬಿ ನನಗೆಇದನ್ನ ಕೇಳಿ ಇಲ್ಲಿ ಸೀಡ್ ಹೋಗ್ತಾ ಇದೆ ಇಲ್ಲ ನಮ್ಮಣ್ಣ ಸಾಯೋದಿಕ್ಕೆ ಸಾಧ್ಯನೇ ಇಲ್ಲ ಅವನು ಸತ್ತಿರಲ್ಲ ಸತ್ತಿರಲ್ಲ ನಿಜವಾಗ್ಲೂ ಹೋಗ್ಬಿಟ್ಟಿದ್ದಾರೆ ಮ್ಯಾಮ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪೊಲೀಸ್ನವರು ಇಲ್ಲಿ ಬಂದಿದ್ದಾರೆ ಅಬಿ ನಮ್ಮಣ್ಣ ಎಲ್ಲಿದಾನೆ ಹೇಳು ನಾನು ಅಲ್ಲಿಗೆ ಬರ್ತೀನಿ ಹೇಳು ಅಬಿ ಇಲ್ಲ ನೀವಿಲ್ ಇಲ್ಲಿ ಬರಕ್ ಹೋಗ್ಬೇಡಿ ಅವ್ರ ಸಾವು ಹೊರಗ್ನವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ನನ್ನ ಅಣ್ಣ ಸತ್ತಿದ್ದಾನೆ ಅಂದ್ರೆ ನೋಡೋಕು ಬರ್ಬೇಡ ಅಂತ ಹೇಳ್ತೀಯ ನೀನು ನೀನೊಬ್ಬ ಶೇರ್ವಾಣಿ ಫೋನ್ ಬಂದಿತ್ತಲ್ಲ ಯಾಕೆ ಏನು ಇಲ್ಲ ಯಾಕೆ ಯಾಕೆ ಹೇಳ್ತಾ ಇದೀಯಾ ಸಚ್ಚಿ ಬರ್ತಾ ಇಲ್ವಾ ಹ ಅದೇನಾಯ್ತು ಅಂದ್ರೆ ದನಿಗಳು ಬಾಮನೆ ಹೋಗೋಣ ಸಚ್ಚಿ ಬರಲ್ಲ ಅಂದಾ ನನಗೆ ಫೋನ್ ಮಾಡ್ಕೊಡು ನಾನು ಹೇಳ್ತೀನಿ ಅವನಿಗೆ ಮುಹೂರ್ತ ಮೀರಿ ಹೋಯ್ತಮ್ಮ ಈಗ ಇನ್ನೇಂತ ಮದುವೆ ಇನ್ನೊಂದಿನ ಬಂದ್ರೆ ಆಯ್ತು ಬಾ ಮುಹೂರ್ತ ಮೀರಿ ಆದ್ರೂ ಪರವಾಗಿಲ್ಲ ನಾನು ದೇವಸ್ಥಾನದಲ್ಲಿ ಮದುವೆ ಮಾಡೇ ಮಾಡ್ತೀನಿ ಆ ದೇವರ ಯಾವತ್ತು ನಮ್ಮ ಕೈ ಬಿಡಲ್ಲ ಕಣೆ ಕೈ ಬಿಡಲ್ಲ ಏನಾಯ್ತು ಶರ್ವಾಣಿ ನೀನ್ ಕಳ್ತಾ ಇದೀಯಾ ದೇವ್ರಿ ನನ್ ಮಗನಿಗೆ ಯಾವ್ದು ತೊಂದರೆ ಆಗದಿರತ್ತರ ನೀನ್ ನೋಡ್ಕೊಳಪ್ಪ ಶರ್ವಾಣಿ ನೀನ್ ಇದೇ ತರ ಮಾಡಿದ್ರೆ ನನ್ನೆದೇ ನಡಗುತ್ತೆ ಕಣೆ ಏನಾಗಿದೆ ಹೇಳಿ ಸರ್ ಏನಾದರೂ ಗೊತ್ತಾಯ್ತಾ ಸರ್ ಗೊತ್ತಾಗುತ್ತೆ ಒಂದು ಮಾತ್ರ ಕನ್ಫರ್ಮ್ ಇದು ಹೊಸ ಟೀಮ್ ಮಾಡಿರಂಗಿಲ್ಲ ಯಾರೋ ಪ್ರೊಫೆಷನಲ್ಸೇ ಮಾಡಿದ್ದಾರೆ ಹೇಗೆ ಹೇಳ್ತೀರಾ ಸರ್ ಬಾಡಿ ಯಾರ್ದು ಅಂತ ಗೊತ್ತಾಗ್ದ ಹಾಗೆ ಮುಖಾನ ಕೊಚ್ಚಾಕಿದ್ದಾರೆ ಅದೇ ಸರ್ ನಾನು ನೋಡಿದೆ ಅವ್ರ ಬಟ್ಟೆಯಿಂದ ಮಾತ್ರ ನಮ್ಮ ಸರ್ ಅಂತ ಹೇಳ್ಬೋದು ಈ ಕೆಲಸ ಮಾಡೋದಕ್ಕೆ ತುಂಬ ಅನುಭವ ಇರ್ಬೇಕು ಅಂದರೆ ಈಗ ಯಾರಾದರೂ ಸುಪಾರಿ ಕೊಟ್ಟು ಮಾಡಿಸಿರ್ಬೋದು ಅಂತೀರಾ ಸರ್ ಕರೆಕ್ಟ್ ಅದೇ ಆಗಿರೋದು ಹಾಗಾದ್ರೆ ಈಗ ನಿಮಗೆ ಯಾರು ಮಾಡಿದ್ದಾರೆ ಅಂತ ಐಡಿಯಾ ಬಂದಿರ್ಬೋದು ನೋಡಿ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಅಲ್ಲಿವರೆಗೂ ಗೊತ್ತಾಗಲ್ಲ ಹಾಗಾದ್ರೆ ಹಂಗೆಲ್ಲ ಫಾರ್ಮಾಲಿಟೀಸ್ ನ ಮುಗಿಸಿ ತೋಟದ ಮನೆ ಹತ್ರ ಬಾಡಿನ ಶಿಫ್ಟ್ ಮಾಡಿದ್ರೆ ಜನನ ಕಂಟ್ರೋಲ್ ಮಾಡ್ಬೋದು ಸರ್ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮನೆ ಏನು ಮಾಡೋದಿಕ್ಕೆ ಈ ಮದುವೆ ಆಗದೆ ನಾನು ಎಲ್ಲಿಗೂ ಬರೋದಿಲ್ಲ ಇನ್ನೆಂತ ಮದ್ವೆ ನಮ್ಮ ಏನು ಬೇಡ ಬಾ ಮನೆಗೆ ಹೋಗೋಣ ಯಾಕೆ ಆಗಲ್ಲ ಈ ಮದ್ವೆ ಆಗದಿದ್ರೆ ಸಚ್ಚಿಗೆ ಕಂಟಕ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ ಮರ್ತಬಿಟ್ಟಿದ್ಯಾ ಮಯೂರಿಗೆ ತಾಳಿ ಕಟ್ಟಿದ್ರೆ ಮಗ ಬದುಕ್ತಾನೆ ಈ ಮದ್ವೆ ಆಗ್ಬೇಕು ಅಷ್ಟೇ ಎಷ್ಟೊತ್ತಾರ ಆಗ್ಲಿ ಈ ಮದ್ವೆ ಮುಗಿಸ್ಕೊಂಡೆ ನನ್ ಮನೆಗೆ ಹೋಗೋದು ಸಚ್ಚಿಗೆ ಫೋನ್ ಕರಿ ಮಯೂರಿನ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಸಚ್ಚಿ ಫೋನ್ ಮಾಡಿದ್ರೆ ನನಗ್ ಕೊಡು ಅವನು ಬರುವಾಗ ಮಯೂರಿನ ಕರ್ಕೊಂಬಾ ಅಂತ ಹೇಳ್ತೀನಿ ಅವಳು ಯಾರಿಗೆ ಕಷ್ಟ ಅಂತ ಸಹಾಯ ಮಾಡಕ್ಕೆ ಹೋಗಿದ್ದಾಳೋ ಏನೋ ಮನೆಗೆ ಮನೆಗೆ ಬಾ ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲೇ ಯಾಕೆ ನಾ ಹೇಳಿದ್ದು ನಿನ್ ತಲೆಗೆ ಹೋಗ್ತಾ ಇಲ್ವಾ ಬಾ ಅಮ್ಮ ಮನೆಗೆ ಹೋಗೋಣ ಅಲ್ಲ ಎಲ್ಲ ಗೊತ್ತಾಗುತ್ತೆ ಬಾ ಅದೇನ್ ಗೊತ್ತಾಗೋದು ಈಗ ಸಚ್ಚಿ ಎಲ್ಲಿದ್ದಾನೆ ಹೇಳು ಮನೇಲಿದ್ದಾನೆ ಬಾ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಮನೆಗೆ ಹೋದ ಅವನು ಶರ್ವಾಣಿ ಸಚ್ಚಿಗೇನು ಅಪಾಯ ಇಲ್ಲ ತಾನೆ